ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ ಸಾವುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತ ಇನ್ನು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ ಮತ್ತು ಎಷ್ಟು ಜನರು ಸಾವನ್ನಪ್ಪಿದ್ದಾರೆ ಅದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನು ನಾವು ಕೊಡ್ತಾ ಇದೀವಿ ನಿನ್ನೆ ಕೊರೋನಾ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದೀವಿ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಪಾಸಿಟಿವ್ಗಳ ಸಂಖ್ಯೆ ಗಮನಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಪಾಸಿಟಿವ್ಗಳ ಸಂಖ್ಯೆ ನಿನ್ನೆಯ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇರುವಂತ ಜಿಲ್ಲೆಯಲ್ಲಿ ನಿನ್ನೆ ಬರೋಬ್ಬರಿ 1633 ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಗಮನಿಸಿ 1000 ಗಡಿಯನ್ನ ದಾಟತಾ ಇದ್ದೇವೆ 2000 ಕ್ಕೆ ಹತ್ತಿರ ಬರ್ತಾ ಇದ್ದೇವೆ ಜಿಲ್ಲೆಯಲ್ಲಿ ನಿನ್ನೆ ಬರೋಬ್ಬರಿ 1633 ಮಂದಿಗೆ ಕೊರೋನಾ ಪಾಸಿಟಿವ್ ಇದು ನಿನ್ನೆಯ ಅಪ್ಡೇಟ್ಸ್ ನಾವು ಕೊಡ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಪಾಸಿಟಿವ್ ಸಂಖ್ಯೆಗಳು ನಿನ್ನೆ 1633 ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಜಿಲ್ಲೆಯಲ್ಲಿ ನಿನ್ನೆ 911 ಮಂದಿ ಕೊರೋನಾದಿಂದ ಗುಣಮುಖ ಆಗಿದ್ದಾರೆ ಒಂದು ಖುಷಿಯ ವಿಷಯ ಇದು 1000 ಗಡಿಯನ್ನ ದಾಟತಾ ಇದೆ ಒಂದು ರೀತಿಯಲ್ಲಿ ಬೇಸರದ ವಿಷಯ ಆದರೆ ಖುಷಿಯ ವಿಷಯ 911 ಮಂದಿ ಕೊರೋನಾದಿಂದ ಗುಣಮುಖ ಆಗ್ತಾ ಇದ್ದಾರೆ ಇನ್ನು ಜಿಲ್ಲೆಯಲ್ಲಿ ನಿನ್ನೆ ಕೂಡ ಕೊರೋನಾ ಮಹಾಮಾರಿಗೆ ಒಟ್ಟು 7 ಮಂದಿ ಸಾವನ್ನಪ್ಪಿದ್ದಾರೆ ಇದು ಗಮನಿಸಬೇಕಾದಂತ ವಿಚಾರ ಇದು ದಿನಕ್ಕೆ ಒಬ್ಬರು ಸಾಯ್ತಾ ಇದ್ದರು ಕೊರೋನಾಗೆ ಸಂಖ್ಯೆ ಎಲ್ಲ ಹೋಗ್ತಾ ಇದೆ ಅಂತ ಗಮನಿಸಿಕೊಳ್ಳಿ ಒಂದು ದಿನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ 7 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ ಇನ್ನು ಕೊರೋನಾಗೆ ಜಿಲ್ಲೆಯಲ್ಲಿ ಈವರೆಗೆ ಬಲಿಯಾದವರ ಒಟ್ಟು ಸಂಖ್ಯೆ 780 ಕ್ಕೆ ಏರಿಕೆಯಾಗಿದೆ ಇದು ಗಮನಿಸಬೇಕಾದಂತ ವಿಚಾರ ಜಿಲ್ಲೆಯಲ್ಲಿ ಈವರೆಗೆ ಕೊರೋನಾದಿಂದ ಸಾವನ್ನಪ್ಪಿದವರ ಸಂಖ್ಯೆ 780 ಕ್ಕೆ ಏರಿಕೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 53169 ಪಾಸಿಟಿವ್ ಕೇಸ್ ಒಟ್ಟು ಪಾಸಿಟಿವ್ ಕೇಸ್ ಇಷ್ಟಿರುವಂತದ್ದು 53169 ಇನ್ನು ಜಿಲ್ಲೆಯಲ್ಲಿ ಒಟ್ಟು 10961 ಆಕ್ಟಿವ್ ಕೇಸ್ ಇದು ಆಕ್ಟಿವ್ ಕೇಸ್ ಏನು ಹೇಳಿದರೆ ಅದು ಇರುವಂತದ್ದು 10961 ನಿನ್ನೆಯಷ್ಟೇ 9000 ಏನಿತ್ತು 10000 ಆಗಿಬಿಟ್ಟಿದೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಉಡುಪಿಯಲ್ಲಂತೂ ಏನಾಗ್ತಾ ಇದೆ ಅಂತ ಗಮನಿಸಿಕೊಳ್ತಾ ಇದ್ದೀರಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಕೂಡ ಜನರೇ ಎಚ್ಚರದಿಂದಿರಿ ದಯವಿಟ್ಟು ಕೇರ್ಲೆಸ್ ಅನ್ನು ಮಾಡ್ಕೊಳ್ಳಬೇಡಿ ಕೇರ್ ಅನ್ನೋದಿರಲಿ ಕೊರೋನಾ ಕೇರ್ ಅನ್ನೋದಿರಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಬೇಕಾಬಿಟ್ಟಿಯಾಗಿ ತಿರುಗಾಡಬೇಡಿ ಲಾಕ್ಡೌನ್ ಸೋಮವಾರದಿಂದ ಜಾರಿ ಆಗ್ತಾ ಇದೆ ಈಗ ವೀಕೆಂಡ್ ಕರ್ಫ್ಯೂ ಇರುವಂತದ್ದು ಈಗಲೂ ಕೂಡ ಜನರು ಕೇಳ್ತಾ ಇಲ್ಲ ಬೇಕಾಬಿಟ್ಟಿ ಸುತ್ತಾಟ ಬೇಕಾಬಿಟ್ಟಿ ಓಡಾಟ ಆಗ್ತಾ ಇದೆ ಜನಸಂದಣಿ ಗುಂಪು ಸೇರೋದನ್ನು ಸ್ವಲ್ಪ ಕಡಿಮೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸೇಫ್ ಮಾಡೋಕೆ ನೋಡಿ ನೀವು ಕೂಡ ಸೇಫ್ ಆಗಿರಿ ಜಿಲ್ಲೆಯನ್ನು ಸೇಫ್ ಆಗಿರೋಕೆ ನೋಡಿ ನೀವು ಸೇಫ್ ಆಗಿದ್ರೆ ಮಾತ್ರ ಜಿಲ್ಲೆ ಕೂಡ ಸೇಫ್ ಆಗುತ್ತೆ ಇಲ್ಲ ಅಂದ್ರೆ ಬೆಂಗಳೂರಿನ ಪರಿಸ್ಥಿತಿಯೇ ನಿರ್ಮಾಣ ಆಗೋಗುತ್ತೆ ಇಲ್ಲಿ ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಜಾಗೃತಿಯನ್ನು ಮಾಡ್ಕೊಳ್ಳಿ 1633 ಬಂದಿದೆ 2000ಕ್ಕಿನ್ನ ಹೆಚ್ಚು ಟೈಮ್ ಹೆಚ್ಚು ದಿನ ಬೇಕಾಗಿಲ್ಲ ದಿನಕ್ಕೆ ಒಬ್ಬರು ಸಾಯ್ತಾ ಇದ್ರು ಕೊರೋನಾಗೆ ಇದೀಗ ದಿನಕ್ಕೆ 7 ಮಂದಿ ಸಾಯ್ತಾ ಇದ್ದಾರೆ ಗಮನಿಸಬೇಕಾದಂತ ವಿಚಾರ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಸಾಮಾಜಿಕ ಅಂತರ ಇರಲಿ ಸರ್ಕಾರ ಜಿಲ್ಲಾಡಳಿತ ಹೇಳೋಕ್ಕಿಂತ ನೀವೇ ಜಾಗೃತಿಯನ್ನ ಮಾಡ್ಕೊಳ್ಳಿ ಸ್ವಯಂ ಪ್ರೇರಿತವಾಗಿ ನೀವೇ ಒಂದು ಲಾಕ್ಡೌನ್ ನ ಹಾಕೊಳ್ಳಿ ಮಾರ್ಗಸೂಚಿ ಹೇಗೆ ಹೇಗೆ ಬೇಕಾದ್ರೆ ನೀವೇ ಒಂದು ಸ್ವಯಂ ಪ್ರೇರಿತವಾದ ಲಾಕ್ಡೌನ್ ಅನ್ನು ನೀವೇ ಮನೆಯಲ್ಲಿ ಹಾಕೊಳ್ಳಿ ಸೇಫ್ ಆಗಿ ಅಷ್ಟೇ ಹೇಳುವಂಥದ್ದು ಇದು ನಾವು ನಿಮಗೆ ಕೊಡ್ತಾ ಇರುವಂತ ಅಪ್ಡೇಟ್ಸ್ ಇದು ನಿನ್ನೆಯ ಕೊರೋನಾ ಅಪ್ಡೇಟ್ಸ್ ಏನು ಜಿಲ್ಲಾಡಳಿತ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿದೆ ಇದು ನಿನ್ನೆಯ ಅಪ್ಡೇಟ್ಸ್ ಆಗಿರುವಂಥದ್ದು